ನಮಸ್ತೆ. ಗಾದೆಗಳ ಕಥಾಲೋಕಕ್ಕೆ ತಮ್ಮೆಲ್ರಿಗೂ ಸುಸ್ವಾಗತ. ಈ ದಿನ ಪಾತ್ರಧಾರಿಗಳು ನಾವು ಸೂತ್ರಧಾರ ಈ ಮಹಾಗಣಪತಿ. ಈ ಜಗತ್ತನ್ನು ನಡೆಸೋನು ಅವನು, ನಾವು ಆಡುವಂಥ ಗೊಂಬೆಗಳು. ಇದೊಂದು ಕತೆ ಇದೆ ನೋಡಿ. ಬಹಳ ಹಿಂದೆ ಒಂದು ಬಯಲು ಪ್ರದೇಶದಲ್ಲಿ ಗುಡ್ಡದ ಮೇಲೆ ಒಂದು ಗಣಪತಿ ದೇವಸ್ಥಾನ. ಆ ಗಣಪತಿಯನ್ನು ಸುಮಾರು ಒಂದು 60-70 ವರ್ಷಗಳಿಂದ ರಾಮ್ಭಟ್ರು ಅನ್ನೋರು ಪೂಜೆ ಮಾಡ್ತಾಯಿದ್ರು. ಇಲ್ಲಿನ ವಿಶೇಷ ಏನು ಅಂದರೆ, ಹಾಗೆ ಕಷ್ಟ ಏನು ಅಂತಂದರೆ, ಈ ಗಣಪತಿ ದೇವಸ್ಥಾನದಿಂದ ಸುಮಾರು ಒಂದು 2 ಕಿಲೋಮೀಟರ್ ದೂರದಲ್ಲಿ ಒಂದು ಬಾವಿ ಇತ್ತು. ಆ ಬಾವಿಯಿಂದಲೇ ನೀರನ್ನು ತಗೊಂಡು ಬಂದು ಗಣಪತಿಗೆ ಪ್ರತಿದಿನ ಮಧ್ಯಾಹ್ನ ಅಭಿಷೇಕವನ್ನು ಮಾಡಿ ರಾಮ್ಭಟ್ರು ಪೂಜೆ ಮಾಡ್ತಾಯಿದ್ರು. ಮತ್ತೆಲ್ಲೂ ಆ ಗುಡ್ಡದ ಮೇಲೆ ನೀರಿರಲಿಲ್ಲ, ಮತ್ತು ಅಕ್ಕಪಕ್ಕನೂ ಅಷ್ಟೇ. ಆ 2 ಕಿಲೋಮೀಟರ್ ದೂರದಲ್ಲಿ ಅಥವಾ ಹತ್ತಿರದಲ್ಲಿ ಯಾವುದೇ ಬಾವಿ ಇರಲೇ ಇಲ್ಲ. ಸುಮಾರು ಈ 60-70 ವರ್ಷಗಳಿಂದಲೂ ಈ ರಾಮ್ಭಟ್ರು ಒಂದು ದಿನವೂ ಸಹ ಮಧ್ಯಾಹ್ನದ ಈ ಪೂಜೆಯನ್ನು ತಪ್ಪಿಸ್ತಿರಲಿಲ್ಲ. ಮಳೆ ಬರಲಿ, ಚಳಿ ಇರಲಿ, ಸುಡ ಸುಡುವಂಥ ಬಿಸಿಲಿರಲಿ, ರಾಮ್ಭಟ್ರು ಈ ಗಣಪತಿಯ ಪೂಜೆಯನ್ನು ಮಾತ್ರ ಯಾವತ್ತೂ ತಪ್ಪಿಸಿರಲಿಲ್ಲ. ಅವರು ಪ್ರತಿದಿನ ಆ 2 ಕಿಲೋಮೀಟರ್ ದೂರದಲ್ಲಿರುವಂಥ ಬಾವಿಯಿಂದ ನೀರನ್ನು ಕೊಡದಲ್ಲಿ ಹಿಡ್ಕೊಂಡು ಬರ್ತಾಯಿದ್ರು. ಬಂದವರು ಏನು ಮಾಡ್ತಾಯಿದ್ರು, ಸುಮಾರು 12 ಗಂಟೆಯಿಂದ 2 ಗಂಟೆಗಳ ಕಾಲ ಮಧ್ಯಾಹ್ನ ದೇವರಿಗೆ ಅಭಿಷೇಕ, ಮಹಾಗಣಪತಿಗೆ ಅಭಿಷೇಕ ಮಾಡಿ ಕೊನೆಯಲ್ಲಿ ಪರಮಾತ್ಮ, ಮಹಾಗಣಪತಿ, ನಿನ್ನ ದರ್ಶನದ ಭಾಗ್ಯ ನನಗೆ ಯಾವಾಗ ಕರುಣಿಸ್ತೀಯಪ್ಪ ಅಂತ ಹೇಳಿ ಕೇಳ್ತಾಯಿದ್ರು. ಈ ದೇವಸ್ಥಾನ, ಗಣಪತಿ ದೇವಸ್ಥಾನಕ್ಕೆ ಹೊರಗಡೆಯಿಂದ ಬಹಳ ಜನ ಏನು ಬರ್ತಾ ಇರಲಿಲ್ಲ, ಭಕ್ತರು ಭಾರಿ ಕಡಿಮೆನೆ. ಆದರೆ ಈ ರಾಮ್ಭಟ್ರು ಮಾತ್ರ ಯಾರು ಬರಲಿ ಯಾರು ಬರದೇ ಇರಲಿ ಈ ಸ್ವಾಮಿಗೆ ಪ್ರಾಮಾಣಿಕವಾದಂಥ ಪೂಜೆಯನ್ನು ಮಾಡ್ತಾಯಿದ್ರು. ಹೀಗೆ ಒಂದು ಬಿಸಿಲುಗಾಲದಲ್ಲಿ ಸುಡು ಸುಡು ಸುಡೋ ಬಿಸಿಲು, ಅಂತಹ ಬಿಸಿಲಿನಲ್ಲಿ ರಾಮ್ಭಟ್ರು 2 ಕಿಲೋಮೀಟರ್ ದೂರದಲ್ಲಿರುವಂಥ ಬಾವಿಯಿಂದ ನೀರನ್ನು ಹೊತ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಬರ್ತಾಯಿದ್ರು. ಬರಬೇಕಾದ್ರೆ ಆ ಸುಡೋ ಸುಡೋ ಬಿಸಿಲಲ್ಲಿ ಅವರ ಕಣ್ಣಿಗೆ ಒಬ್ಬಳು ಹೆಂಗಸು, ಬಸರಿ ಹೆಂಗಸು, ಅಯ್ಯೋ ನೀರು ನೀರು, ಬಾಯಾರಿಕೆ ಬಾಯಾರಿಕೆ ಅಂತ ಹೇಳಿ ಕೂಗ್ತಾಯಿದ್ರು, ನೀರು 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 ಅಂತ. ರಾಮ್ಭಟ್ರು ಸುತ್ತಮುತ್ತ ನೋಡಿದ್ರು, ಅಲ್ಲಿ ಯಾರೂ ಇಲ್ಲ. ಆ ಬಸರಿ ಹೆಂಗಸು ಆ ಬಿಸಿಲಲ್ಲೇ ಕೂತ್ಕೊಂಡ್ಬಿಟ್ಟು ಬಾಯೆಲ್ಲ ಒಣಗ್ಬಿಟ್ಟಿದೆ ಅವಳಿಗೆ, ನೀರು ನೀರು ಅಂತ ಇದ್ದಾಳೆ. ನೋಡ್ತಾರೆ ರಾಮ್ಭಟ್ರು ತುಂಬಿದ ಬಸರಿ, ನೀರು ನೀರು ಅಂತ ಕೇಳ್ತಾ ಇದ್ದಾರೆ. ಇವ್ರ ಕೈಯಲ್ಲೇನೋ ನೀರಿದೆ, ಆದರೆ ಈಗಾಗಲೇ ರಾಮ್ಭಟ್ರು ಗುಡ್ಡದ ಅರ್ಧ ದಾರಿವರೆಗೆ ಬಂದುಬಿಟ್ಟಿದ್ದಾರೆ, ಇನ್ನು ವಾಪಸ್ ಹೋಗಂಗಿಲ್ಲ. ನೀರನ್ನು ಗಣಪತಿಗೆ ಆ ಸಮಯಕ್ಕೆ ತಕ್ಕಂತೆ, ಆ ಗಳಿಗೆಗೆ ತಕ್ಕಂತೆ ಅವರು ಯಾವತ್ತೂ ತಪ್ಪಿಸಿರಲಿಲ್ಲ ಈ 60-70 ವರ್ಷಗಳಲ್ಲಿ. ಈಗ ಇವ್ರಿಗೆ ಎಷ್ಟು ವರ್ಷ ಆಗಿದೆ ಗೊತ್ತಾ? ಸುಮಾರು 75-80 ವರ್ಷ, ಭಾಳ ವೃದ್ಧರು. ಆದರೂ ಸಹ ಈ ಕ್ರಮವನ್ನು ಅವರು ತಪ್ಪಿಸಿರಲಿಲ್ಲ. ನೋಡ್ತಾರೆ ಈ ಬಸರಿ ಹೆಂಗಸು ನೀರು ನೀರು ಅಂತ ಇದ್ದಾಳೆ. ಈ ಕೊಡದ ನೀರನ್ನು ಇವಳಿಗೇನಾದರೂ ಕೊಟ್ಟರೆ ಅಲ್ಲಿ ಗಣಪತಿ ಅಭಿಷೇಕವನ್ನು ಆ ಸಮಯಕ್ಕೆ ತಕ್ಕಂತೆ ಮಾಡೋದಕ್ಕಾಗೋದಿಲ್ಲ, ಏನು ಮಾಡಬೇಕು, ಧರ್ಮ ಸಂಕಟ. ಆಗ ಅವರು ಯೋಚನೆ ಮಾಡಿದ್ರು, ಈ ಬಸರಿ ಹೆಂಗಸಿನ ಬಾಯಾರಿಕೆಗಿಂತ ಗಣಪತಿಯ ಅಭಿಷೇಕ ದೊಡ್ಡದಲ್ಲ. ಏನೇ ಆಗಲಿ, ನನ್ನ ಇಷ್ಟು ವರ್ಷಗಳ ಒಂದು ಕ್ರಮ ತಪ್ಪಿದ್ರೂ ಪರವಾಗಿಲ್ಲ, ನಾನು ಈ ತಾಯಿಗೆ ಮೊದಲು ನೀರು ಕುಡಿಸ್ತೇನೆ ಅಂತ ಹೇಳಿ, ಅಮ್ಮ ನೀರು ಕುಡಿ ಅಂತ ಹೇಳಿ ಆ ತಾಯಿಯನ್ನು ಎಬ್ಬಿಸಿ ನೀರು ಕುಡಿಸಿ ಆ ಒಣಗಿರೋ ಮುಖಕ್ಕೆ ತೊಳ್ಕೊಳ್ಳಮ್ಮ ಅಂತ ಹೇಳಿ ನೀರನ್ನು ಸಹ ಕೊಟ್ಟು ರಾಮ್ಭಟ್ರು ಒಳ್ಳೆಯದಮ್ಮ ಆಯ್ತಾ ತಣ್ಣಗೆ
ಅಂತ ಹೇಳಿ ಹೊರಟು. ಆಗ ಆ ತಾಯಿ ಹೇಳಿದ್ಲು, ಸ್ವಾಮಿ ಒಳ್ಳೆಯದಾಗಲಿ ಸ್ವಾಮಿ, ನೀವು ಗಣಪತಿ ದೇವರಿಗೆ ಅಂತ ಹೇಳಿ ತಗೊಂಡು ಹೋಗ್ತಾ ಇರುವಂಥ ನೀರನ್ನು ನನಗೆ ಕುಡಿಸಿ ನೀವು ನನ್ನನ್ನೇ ಧನ್ಯರನ್ನು ಮಾಡಿಬಿಟ್ರಿ ಸ್ವಾಮಿ, ನಿಮ್ಮ ಋಣ ನನ್ನ ಮೇಲೆ ಬಹಳ ಇದೆ ಅಂತ. ಇಲ್ಲ ತಾಯಿ, ಗಣಪತಿಯ ಅಭಿಷೇಕಕ್ಕಿಂತ ನಿನ್ನ ಬಾಯಾರಿಕೆ ಹಿಂಗ್ತಲ್ಲ ನನಗೆ ಅದೇ ಸಾಕು ಅಂತ ಹೇಳ್ತಾ ರಾಮ್ ಭಟ್ರು ಖಾಲಿ ಕೊಡವನ್ನು ಹಿಡ್ಕೊಂಡು ಗುಡ್ಡವನ್ನು ಹತ್ಕೊಂಡು ದೇವಸ್ಥಾನದ ಒಳಗೆ ಬಂದರು. ಪಶ್ಚಾತ್ತಾಪ ಅಂದರೆ ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ, ಕ್ಷಮಾಪಣೆ ಕೇಳ್ಕೊಳ್ಳೋಣ ಅಂತ ಹೇಳಿ ಆ ಗರ್ಭಗುಡಿಯ ಹತ್ತಿರ ಬಂದರೆ ಆಶ್ಚರ್ಯ, ಗಣಪತಿಯ ತಲೆಯಿಂದ ನೀರು ಸುರಿತಾ ಇದೆ. ಅಭಿಷೇಕ ಮಾಡಿದಾಗ ಹೇಗೆ ನೀರು ಕೆಳಗಡೆ ಧಳ 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 ಅಂತ ಇಳಿದು ಹೋಗುತ್ತೋ ಆ ಥರ ನೀರು ಇಳಿದು ಹೋಗ್ತಾ ಇದೆ. ಅವರಿಗೆ ಆಶ್ಚರ್ಯ ಆಗೋಗ್ಬಿಡ್ತು. ಏನು ಆಶ್ಚರ್ಯ, ಮಹಾಗಣಪತಿ ಇದೇನಪ್ಪ ನಿನ್ನ ಸಂಕಲ್ಪ, ಇದೇನು ಕತೆ ಅಂತ. ಆಗ ಗರ್ಭಗುಡಿಯಲ್ಲಿರುವಂಥ ಗಣಪತಿ ದೇವರು ಅಂದರು, ರಾಮ್ ಭಟ್ರೆ ನೀವು ಇಷ್ಟು ವರ್ಷಗಳ ಕಾಲ ಪೂಜೆ ಮಾಡಿದ್ರಲ್ಲ, ಅದೆಲ್ಲ ಪೂಜೆಗಿಂತ ಅವೆಲ್ಲ ಮಂತ್ರಗಳಿಗಿಂತ ಇವತ್ತು ನೀವು ಆ ಬಸರಿ ಹೆಂಗಸಿಗೆ, ಆ ದೀನ ದಲಿತ ಹೆಂಗಸಿಗೆ ನೀವು ನೀರನ್ನು ಕುಡಿಸ್ತಾರಲ್ಲ, ಅವಳ ಮುಖವನ್ನು ತೊಳ್ಕೊಂಡ್ರಲ್ಲ, ತಣ್ಣಗಾಯ್ತಲ್ಲ, ಅದಕ್ಕಿಂತ ದೊಡ್ಡದಾದಂತಹ ಸೇವೆ ನನಗೆ ಯಾವುದೂ ಇಲ್ಲ. ದೀನ ದಲಿತರ ಸೇವೆಯೇ ನನಗೆ ಮಾಡುವಂಥ ಪೂಜೆ, ನನಗೆ ಬಹಳ ಖುಷಿಯಾಗಿದೆ ಅಂತ ಹೇಳಿ ಭಗವಂತ ಅಲ್ಲಿ ಕಾಣಿಸ್ಕೊಂಡ. ಆಗ ರಾಮ್ ಭಟ್ರು, ಪರಮಾತ್ಮ ನಾವು ಪಾತ್ರಧಾರಿಗಳು, ಸೂತ್ರಧಾರ ನೀನು, ಯಾವ ರೀತಿ ನೀನು ಆಡಿಸ್ತೀಯೋ ನಮಗೆ ಅದು ಗೊತ್ತಾಗೋದಿಲ್ಲ, ನೀನು ಆಡಿಸಿದಂತೆ ನಾವು ಆಡಲೇಬೇಕು ಅಂತ ಹೇಳಿ ಕೈ ಮುಗಿದ್ರು. ಇಲ್ಲಿ ಎರಡು ಅರ್ಥವನ್ನು ನಾವು ಗಮನಿಸಬೇಕು. ಒಂದನೇದು ಈ ಮಂತ್ರ ಪೂಜೆ ಇರಲೇಬೇಕು, ಅದನ್ನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನಮ್ಮ ಪೂಜೆ ಸಾರ್ಥಕ ಆಗಬೇಕಾದ್ರೆ ದೀನ ದಲಿತರ ತಾಯಿಂದ್ರ ಸೇವೆಯನ್ನು ಮಾಡಬೇಕು, ಅವರ ಮನಸ್ಸು ತೃಪ್ತವಾದರೆ ಭಗವಂತ ತೃಪ್ತನಾಗ್ತಾನೆ. ಇದು ಒಂದು. ಎರಡನೇದಾಗಿ ನಮ್ಮ ಕೈಯಲ್ಲಿ ಮಾಡಿಸೋನು ಅವನು ಯಾರು, ಭಗವಂತ, ನಾವು ಕೇವಲ ಪಾತ್ರಧಾರಿಗಳು, ಅವನು ಆಡಿಸಿದಂತೆ ನಾವು ಆಡಲೇಬೇಕು. ಅದರಲ್ಲೂ ಭಗವಂತ ಇಲ್ಲಿ ದೀನ ದಲಿತರಾಗಿ ಆ ಹೆಂಗಸಿನ ರೂಪದಲ್ಲಿ ಅವನೇ ಕಾಣಿಸ್ಕೊಂಡ ಅಂತ ಹೇಳಿ ಈ ಕಥೆಯಲ್ಲಿ ನಾವು ಕಾಣಬೇಕಾಗತ್ತೆ. ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನಮ್ಮ ಈ ಚಾನಲಿಗೆ ನೀವೇನಾದರೂ ಸಬ್ಸ್ಕ್ರೈಬರ್ ಆಗದೇ ಇದ್ದರೆ ಸಬ್ಸ್ಕ್ರೈಬರ್ ಆಗಿ, ಇದು ಉಚಿತ. ಜೊತೆಗೆ ನಮ್ಮ ವಿಚಾರಗಳನ್ನು ನಿಮ್ಮ ಜೊತೆಗೆ ನಾವು ಹಂಚಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ಉತ್ತಮ ಅವಕಾಶ. ನಮಸ್ತೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಗಾದೆಯೊಂದಿಗೆ ಹೊಸ ಹೊಸ ಕಥೆಗಳನ್ನು ಹೇಳೋದಕ್ಕೆ ನಿಮ್ಮ ಮುಂದೆ ಬರ್ತೇನೆ. ಮತ್ತೊಮ್ಮೆ ನಮಸ್ಕಾರ.